ಶಿವಮೊಗ್ಗದ ಕುವೆಂಪು ವಿವಿಯಲ್ಲಿ ನಡೆದಂಥ ಪ್ರತಿಭಟನೆಯ ದೃಶ್ಯಗಳನ್ನು ಗಮನಿಸಿದ್ರಿ. ಈ ಕಡೆ ಬೆಂಗಳೂರಲ್ಲಿ ಮಹಾರಾಣಿ ವಿವಿಯ ವಿಸಿ ಮತ್ತು ಸಿಂಡಿಕೇಟ್ ಮೆಂಬರ್ ಮಧ್ಯೆ ಜಟಾಪಟಿ ನಡೀತಾನೆ ಇದೆ. ಮೂವರು ಸಿಂಡಿಕೇಟ್ ಮೆಂಬರ್ಗಳನ್ನು ರಾಜ್ಯಪಾಲರು ಈಗಾಗಲೇ ನೇಮಿಸಿದ್ದಾರೆ. ಆದರೆ ನೇಮಿಸಿ 3 ತಿಂಗಳು ಕಳೆದು ಹೋದರೂ ಕೂಡ ಒಂದೇ ಒಂದು ಮೀಟಿಂಗ್ ಮಾಡ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ನಾಮಕೆ ವಾಸ್ತೆ ಕೇವಲ 1 ಮೀಟಿಂಗ್ ಆಗಿದೆಯಂತೆ. ಇಲ್ಲಿ ತನಕ 1 ಮೀಟಿಂಗ್ ವಿಸಿ ಮಾಡಿದ್ದಾರೆ, ಆ ಸಭೆಯೂ ಕೂಡ ತಾರ್ಕಿಕ ಅಂತ್ಯ ಕಂಡಿಲ್ಲ ಅಂತ ಆರೋಪ ಕೇಳಿಬರ್ತಾ ಇದೆ. ಯಾವುದೇ ಯೋಜನೆ ತಂದರೂ ಕೂಡ ಅದನ್ನು ಪರಿಗಣಿಸ್ತಾ ಇಲ್ಲ ಅಂತ ವಿಸಿ ವಿರುದ್ಧ ಸಿಂಡಿಕೇಟ್ ಮೆಂಬರ್ ಡಾಕ್ಟರ್ ಚಿಕ್ಕಮುನಿಯಪ್ಪ ಆರೋಪವನ್ನು ಮಾಡಿದ್ದಾರೆ. ರಾಜ್ಯಪಾಲರು 3 ಮಂದಿ ಸಿಂಡಿಕೇಟ್ ಮೆಂಬರ್ಸನ್ನು ನೇಮಿಸಿದ್ದಾರೆ. ಮೀಟಿಂಗ್ ಆಗಬೇಕಿತ್ತು, ತೋರಿಕೆಗೊಂದು ಮೀಟಿಂಗ್ ಆಗಿದೆ ಬಿಟ್ಟರೆ ಆನಂತರ ಯಾವುದೇ ಮೀಟಿಂಗ್ ಆಗಿಲ್ಲ, ಯಾವುದೇ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ತಿಲ್ಲ ಅನ್ನುವಂಥ ಆರೋಪ. ನೀವ್ಯಾರು, ಎಲ್ಲಿಂದ ಬಂದ್ರಿ, ನೀವ್ಯಾಕೆ ಇಲ್ಲಿ ಬಂದಿದ್ದೀರಿ ಅನ್ನುವ ನಿಟ್ಟು ನಮ್ಮ ಉಪಕುಲಪತಿಗಳಲ್ಲಿ ಬಂತು ಮೇಡಮ್. ಸತತವಾಗಿ 3 ತಿಂಗಳು ಕಂಟಿನ್ಯೂಸ್ ದಿನ ಬಿಡದಿದೆ ಅಂದರೆ ಎಷ್ಟು ದುಡ್ಡನ್ನು ನೀವು ಕೊಟ್ಟಿದ್ದೀರಿ ಗವರ್ನರ್ಗೆ? ಮೇಡಮ್, ನಾವು ದುಡ್ಡು ಕೊಟ್ಟಿಲ್ಲ ಮೇಡಮ್. ನಾನು ಶಿಕ್ಷಣ ತಜ್ಞ, ಫಿಲಾಸಫರ್, ಐ ಎಮ್ ಎಜುಕೇಷನಿಸ್ ಮೇಡಮ್. ಅಂದರೆ ಆಯಿತು, ಎಷ್ಟು ದುಡ್ಡು ಕೊಡೋದಿಲ್ಲ, ದುಡ್ಡು ಮಾಡೋಕೆ ದುಡ್ಡಿಲ್ಲಪ್ಪ ಇಲ್ಲಿ ಅಂತ ಕೆಟ್ಟ ಅವಾಚ್ಯವಾದಂಥ ಭ್ರಷ್ಟ ಒಂದು ಮಾತುಗಳನ್ನು ನಮ್ಮ ಉಪಕುಲಪತಿಗಳು ಹೇಳಿದ್ದಾರೆ ಮೇಡಮ್. ಆದ್ದರಿಂದ ಆಗಲಿ ಅಂತ ಸಿಂಡಿಕೇಟ್ ಸ್ಟ್ಯಾಚು ಮಾಡ ಮಾಡೋದಿಲ್ಲ ಅಂದರು, ಮಾಡೋದಿಲ್ಲ ಅಂತಂದರು. ಯಾಕೆ ಮಾಡಲಿ ಮೇಡಮ್? ಈಗ ಗವರ್ನರ್ ಸಾಹೇಬರೇ ಹೇಳಿದ ಮೇಲೆ, ಸರ್ಕಾರ ಹೇಳಿದರೆ ಮಾಡಿ ನೀವು ಸ್ಟ್ಯಾಚು ಅಂತ. ಸ್ಟ್ಯಾಚು ಮಾಡಿದ್ರೆ ಅವ್ರು ಮಾಡ್ಕೊಳ್ಳಿ, ನಾನೇನು ಮಾಡೋದು ಅನ್ನತಕ್ಕಂಥ ನಿಟ್ಟು ಬಹುಶಃ ಉಪಕುಲಪತಿ. ಆಗ ನಾನೇನು ಮಾಡಿದೆ, ಗೌರವನ ಹತ್ರಕ್ಕೆ ಹೋಗಿ, ಸ್ವಾಮಿ ಈ ಥರ ನಾನು ಮಾಡಿದ್ದೀರಾ, ದಯವಿಟ್ಟು ಸಿಂಡಿಕೇಟ್ ಸ್ಟ್ಯಾಚು ಮಾಡೋದಕ್ಕೆ ದಯವಿಟ್ಟು ಒಂದು ಅವಕಾಶ ಕೊಡಿ ಅಂದಾಗ ಇಮ್ಡಿಯೇಟ್ಲಿ ಇವ್ರನ್ನ ಕರೆದು ಆ್ಯಕ್ಷನ್ ತಗೊಂಡು ಈಗಲೇ ಮಾಡಿ ಒಂದು ವಾರದಲ್ಲಿ ಕಳಿಸಿ ಅಂದರು. ಅಲ್ಲಿಗೂ ಮಾಡಲಿಲ್ಲ ಮೇಡಮ್. ಕೊನೆಗೆ ನಾನು ಕೋರ್ಟ್ಗೆ ಹೋದೆ. ಮರೆಯವ್ರು ಎಲ್ಲಿ ಹೋಗಲಿ, ನನ್ನ ನ್ಯಾಯ ಎಲ್ಲಿ ಸಿಗುತ್ತಂದ್ರೆ ನ್ಯಾಯಾಂಗದಲ್ಲಿ. ಆದ್ದರಿಂದ ನಾನು ನ್ಯಾಯಾಂಗಕ್ಕೆ ಹೋದಾಗ ಅವರು ಡೈರೆಕ್ಷನ್ ಕೊಟ್ಟರು, ಇಷ್ಟೇ ದಿವಸದಲ್ಲಿ ಮುಗಿಸಿ, ಆ್ಯಕ್ಟ್ ಇದೆ, ಯುಸಿ ಆ್ಯಕ್ಟ್ ಇದೆ, ಯೂನಿವರ್ಸಿಟಿ ಆ್ಯಕ್ಟ್ ಇದೆ, ಆ ಆ್ಯಕ್ಟಿನ ಪ್ರಕಾರ ನೀವು ಸ್ಟ್ಯಾಚು ಯೂಸ್ ಮಾಡಿ ಅಂದರೆ 3 ತಿಂಗಳಿಂದ ಮೇಡಮ್ ನನ್ನ ಹೋರಾಟ, 3 ತಿಂಗಳು ಮೇಡಮ್ ನನ್ನ ನೋವು, ನನ್ನ ನೋವು ನಲಿವು ನಲಿವಿಲ್ಲ, ನನ್ನ ಸಂಕಟ, ನನ್ನ ವೇದನೆ ಯಾರ ಹತ್ರ ಹೇಳ್ಕೊಳ್ಳಿ, ನಿಮ್ಮ ಮಾಧ್ಯಮ ಮಿತ್ರ ಹತ್ರ ಮಾತ್ರ ಹೇಳ್ಕೊಳ್ಳಿ, ನೀವೊಬ್ಬರೇ ನನ್ನ ಸಹಾಯ ಮಾಡ್ತಕ್ಕಂಥ. ಆದ್ದರಿಂದ ಇವತ್ತು ಮಾಡಿದ್ದಾರೆ ಮೇಡಮ್. ಇವತ್ತು ಸಮಸ್ಯೆ ಏನಂತಂದರೆ ಅಜೆಂಡಾದಲ್ಲಿರೋ ವಿಷಯನೇ ಬೇರೆ. ಕಾನ್ವೊಕೇಶನ್ ತನ್ನಿ, ಕಾನ್ವೊಕೇಶನ್ ತನ್ನಿ ಅಂದರೆ ಮೇಡಮ್ 4 ವರ್ಷ ಆಗಿದೆ ಮೇಡಮ್. ಹುಡುಗರು ಪಾಪ, ಇಲ್ಲಿ 75% SC ST ಗಳು, ಬಡವರು, ಆಟೋ ಓಡಿಸೋ ಮಕ್ಕಳು ಇಲ್ಲಿ ಬರ್ತಾಯಿದ್ದಾರೆ ನಮ್ಮ ರೂರಲ್ ಗ್ರಾಮೀಣದಿಂದ. ಅದರಿಂದ ರೂರಲ್ ಗ್ರಾಮೀಣದಿಂದ ಬಂದ ಮಕ್ಕಳಿಗೆ ಫೀಸ್ ಇಲ್ಲಿ ಕಲೆಕ್ಟ್ ಮಾಡಿ ಮೇಡಮ್, ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಾ? 2018-19 2,500 ರೂಪಾಯಿ ಇರೋ ಫೀಸನ್ನು ಏಕಾಏಕಿ ಬಂದು 10,500 ರೂಪಾಯಿ ಫೀಸನ್ನು ಮಾಡಿದ್ರೆ ನಾವು ಕೇಳಿದ್ವಿ ಮೇಡಮ್, ಯಾಕೆ ಇಷ್ಟು ಮಾಡ್ತೀರ? ಅದು ನನ್ನ ಇಷ್ಟ, ನಾನೇನು ಮಾಡಲಿ ಮೇಡಮ್. ಗೌರ್ಮೆಂಟ್ ಸರ್ಕಲ್ ಏನಾದರೂ ಬಂದಿದೆ ಅಂದಾಗ, ಇಲ್ಲ ನಾನು ಆ ಸರ್ಕಲ್ವರೆಗೂ ನನಗೆ ಸಂಬಂಧ ಇಲ್ಲ, ನಾನು ಯೂನಿವರ್ಸಿಟಿ ಇಂಪ್ರೂವ್ ಮಾಡ್ತೀನಿ ಅಂತ ಹೇಳಿದರು. ಬಟ್ ಪರಕೆ ತರೋಕ್ಕೂ ಕೂಡ ಇಲ್ಲಿರೋ ಹಣವನ್ನು ಕೊಡ್ತಾ ಇಲ್ಲ. ಚೀಪ್ ಮೆಂಟಾಲಿಟಿ, ಈ ಥರ ಚೀಪ್ ಮೆಂಟಾಲಿಟಿಯನ್ನು ಸರ್ಕಾರ, ಹಿಂದಿನ ಸರ್ಕಾರಗಳು ವಿ ಸಿ ಆಗಿ ಮಾಡಿದ್ರೆ ಏನಾಗುತ್ತೆ? ಮಕ್ಕಳು ಬೀದಿಗೆ ಹೋಗಿದ್ದಾರೆ ಮೇಡಮ್. ಇರೋತಕ್ಕಂಥ ಅಡ್ಮಿಷನ್ 10,850 ಅಡ್ಮಿಷನ್ ಇತ್ತು, ಆದರೆ ಇವತ್ತು 6,300 ಅಡ್ಮಿಷನ್ ಆದ ಕಾರಣ ಏನು ಮೇಡಮ್ ಅಂದರೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಪ್ರಗತಿ, ಇದು ಸಿಂಡಿಕೇಟ್ ಮೆಂಬರ್ಸ್ ವರ್ಸಸ್ ವಿಸಿ ಅನ್ನೋ ಸ್ಥಿತಿನ ರಕ್ಷತ್, ಸದ್ಯ ಈಗ ನೋಡ್ತಾ ಇದ್ರೆ ಅದೇ ತರಹದ ಸಿಚುವೇಶನ್ ನಿರ್ಮಾಣ ಆಗಿರುವಂತದ್ದು. ಯಾಕಂತಂದ್ರೆ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿಯಲ್ಲಿ ಸಿಂಡಿಕೇಟ್ ಮೆಂಬರ್ ಅನ್ನ ನೇಮಕ ಮಾಡಿ ರಾಜ್ಯಪಾಲರು 3 ತಿಂಗಳಾದ್ರೂ ಕೂಡ ವಿಸಿ ಯಾವುದೇ ರೀತಿಯಾಗಿ ಸಿಂಡಿಕೇಟ್ ಮೆಂಬರ್ಸ್ ಜೊತೆ 1 ಮೀಟಿಂಗ್ ಅನ್ನ ಕೂಡ ಮಾಡಲಿಲ್ಲ ಅನ್ನುವಂತಹ ಒಂದು ಆರೋಪ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರೇ ಸಾಕಷ್ಟು ಸಲ ರಾಜ್ಯಪಾಲರನ್ನ ಅವರ ಗಮನ ಸೆಳೆದು ಅವ್ರ ಮೂಲಕ ಒಂದಷ್ಟು ಆದೇಶವನ್ನು ಹೊರಡಿಸಿದ್ರು ಕೂಡ ಯಾವುದೇ ರೀತಿಯಾಗಿ ವಿಸಿ ಗೋಮತಿ ದೇವಿಯವರು ಯಾವುದೇ ರೀತಿಯಾಗಿ ಅದ್ರ ಬಗ್ಗೆ ಏನೋ ಕಾಳಜಿ ವಹಿಸ್ತಾ ಇಲ್ಲ ಮೀಟಿಂಗ್ ಬಗ್ಗೆ ಅನ್ನುವಂತಹ ಆರೋಪವನ್ನ ಈಗ ಸಿಂಡಿಕೇಟ್ ಮೆಂಬರ್ ಮುನಿಯಪ್ಪ ಅವರು ಮಾಡ್ತಾ ಇರುವಂತದ್ದು. ಅಂದ್ರೆ ಯೂನಿವರ್ಸಿಟಿಯ ಶುಲ್ಕ ವಿಚಾರವಾಗಿ ಆಗ್ಲಿ ಅಥವಾ ಯೂನಿವರ್ಸಿಟಿಯ ಮೇಂಟೆನೆನ್ಸ್ ಆಗ್ಲಿ ಅಥವಾ ವಿಶ್ವವಿದ್ಯಾಲಯದ ಆವರಣದಲ್ಲೇ ಸ್ವಚ್ಛತೆಯ ವಿಚಾರ ಬಂದಾಗ ಸಾಕಷ್ಟು ಕಸದಿಂದ ತುಂಬಿ ಹೋಗ್ಬಿಟ್ಟಿದೆ. ಅಂದ್ರೆ ಆ ಮರಗಳ ಎಲೆಗಳಾಗ್ಲಿ ಅವುಗಳಿಂದೆಲ್ಲ ತುಂಬಿ ಹೋಗ್ಬಿಟ್ಟಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವುಗಳನ್ನ ಕ್ಲೀನ್ ಮಾಡಿ ಅನ್ನುವಂತಹ ವಿಚಾರವನ್ನ ವಿಸಿ ಜೊತೆ ಮಾತಾಡೋಕ್ ಹೋದ್ರು ಕೂಡ ಅದು ನನ್ನಿಷ್ಟ ಅನ್ನುವಂತಹ ಒಂದು ಏನೋ ಆನ್ಸರ್ ಅನ್ನ ಅವ್ರು ಕೊಡ್ತಾರೆ ಅನ್ನುವಂತಹದ್ದು ಇವರ ಆರೋಪ. ಕೇವಲ ಕಸ ಮಾತ್ರ ಅಲ್ಲ, ಶುಲ್ಕ ಏರಿಕೆ ವಿಚಾರವೂ ಹೌದು. ಈಗ ಆಲ್ರೆಡಿ ಸ್ಟೂಡೆಂಟ್ಸ್ ಕೂಡ ಒಂದು ಸಲ ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಅಂದ್ರೆ 2,500 ಇದ್ದಂತಹ ಶುಲ್ಕ ಏಕಾಏಕಿಯಾಗಿ 10,500 ವರೆಗೂ ಬಂದು ತಲುಪಿದೆ. ಏಕಸ್ವಾಮ್ಯವಾಗಿ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಅವರು ಡಿಸಿಷನ್ಸ್ ಅನ್ನ ತಗೊಳ್ತಾ ಇದ್ದಾರೆ. ಕೇಳಿದ್ರೆ ಸೆಲ್ಫ್ ಫೈನಾನ್ಸಿಂಗ್ ಅನ್ನುವಂತಹ ಒಂದು ರೀಸನ್ಸ್ ಅನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ
ಈ ಹಿಂದೆ ಕೂಡ ಸ್ಟೂಡೆಂಟ್ಸ್ ಕೂಡ ಪ್ರೊಟೆಸ್ಟ್ ಮಾಡಿದ್ರು. ಅದಾದ್ಮೇಲೆ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಕೂಡ ಒಂದ್ಸಲ ಪ್ರೊಟೆಸ್ಟ್ ಮಾಡಿತ್ತು. ಅದಾದ್ಮೇಲೆ ಈಗ ಇದೇ ಶುಲ್ಕ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಡಿಕೇಟ್ ಮೆಂಬರ್ ಕೂಡ ವಿಸಿ ವಿರುದ್ಧ ಈಗ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಮತ್ತೆ ಒಂದು ವಿಸಿ ಆಗಿದ್ದು ಅವ್ರಂದ್ರೆ ಯೂನಿವರ್ಸಿಟಿಯಲ್ಲಿ ಒಂದು ಸ್ಟ್ಯಾಟ್ಯೂಟ್ಸ್ ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಬಟ್ ಇಷ್ಟು ವರ್ಷ ಆದ್ರೂ ಕೂಡ ಅವ್ರು ಆ ಸ್ಟ್ಯಾಟ್ಯೂಟ್ಸ್ ನ ಕೂಡ ರಾಜ್ಯಪಾಲರಿಗೆ ಸಬ್ಮಿಟ್ ಮಾಡಿಲ್ಲ. ಅದ್ರ ಜೊತೆಗೆ ಸಿಂಡಿಕೇಟ್ ಮೀಟಿಂಗ್ ಮಾಡಿಲ್ಲ. ಅಂದ್ರೆ ಅನುದಾನ ಬಿಡುಗಡೆ ಆಗ್ಲಿ ಅಥವಾ ಒಂದು ಸೂಜಿಯನ್ನ ಎತ್ತಿ ಆಚೆ ಈಚೆ ಇಡಬೇಕಂದ್ರು ಅಲ್ಲಿ ಸಿಂಡಿಕೇಟ್ ಮೆಂಬರ್ಸ್ ಜೊತೆ ಅವ್ರೊಂದು ಮೀಟಿಂಗ್ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ ಏನೋ ಇಷ್ಟು ಟೈಮ್ ಆದ್ರೂ 3 ತಿಂಗಳಾದ್ರೂ ಒಂದೇ ಒಂದು ಮೀಟಿಂಗ್ ಮಾಡಿಲ್ಲ. ನಾಮಕೆ ವಾಸ್ತಿಗೆ ನಿನ್ನೆ ಅಲ್ಲ ಮೊನ್ನೆ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಬಟ್ ಆ ಮೀಟಿಂಗು ಕೂಡ ತಾರ್ಕಿಕವಾದಂತಹ ಒಂದು ಅಂತ್ಯವನ್ನ ಕಂಡಿಲ್ಲ, ಬದಲಾಗಿ ಜಗಳದಲ್ಲೇ ಅಂತ್ಯ ಕಂಡಿರುವಂತದ್ದು. ಹೀಗೆ ಆಗ್ತಾ ಇದ್ರೆ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವಂತಹ ಪ್ರಶ್ನೆ ಸದ್ಯ ಈಗ ಹುಟ್ಕೊಂಡಿರುವಂತದ್ದು. ಯೂನಿವರ್ಸಿಟಿಯ ಒಳಗಡೆ ಇರುವಂತಹ ಈ ಆಂತರಿಕ ಕಲಹ ವಿದ್ಯಾರ್ಥಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವಂತಹ ಸಾಧ್ಯತೆ ಇರುವಂತದ್ದು. ರಕ್ಷಕ್, ಧನ್ಯವಾದ ಪ್ರಗತಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.